ದುನಿಯಾ ವಿಜಯ್ ಅಂಡ್ ಟೀಮ್ಗೆ ಬಿಗ್ ರಿಲೀಫ್ ಸೆಷನ್ಸ್ ಕೋರ್ಟ್ ನಿಂದ ಜಾಮೀನು ಮಂಜೂರು ಕತ್ತಿರುಗುಪ್ಪಿಯ ವಿಜಿ ನಿವಾಸದ ಬಳಿ ಅಭಿಮಾನಿಗಳು ವೀಕ್ಷಕರೇ ಜಂಗ್ಲಿಗೆ ಜಾಮೀನು ಸಿಕ್ಕಿರುವ ಹಿನ್ನೆಲೆಯಲ್ಲಿ ಯಾವೆಲ್ಲ ಬೆಳವಣಿಗೆಗಳು ಈಗ ಗರಿಗೆದಿರ್ತಾ ಇದ್ದಾವೆ ನೋಡೋಣ ಇವತ್ತೇ ದುನಿಯಾ ವಿಜಿ ಬಿಡುಗಡೆ ಸಾಧ್ಯತೆ ಅಂತ ಹೇಳಲಾಗ್ತಾ ಇದೆ ಸೆಂಟ್ರಲ್ ಜೈಲು ತಲುಪಿದೆ ಬಿಡುಗಡೆಯ ಆದೇಶ ಪ್ರತಿ ಬಿಡುಗಡೆ ಪ್ರಕ್ರಿಯೆ ಮುಗಿಸಿದ್ದಾರೆ ಜೈಲು ಸಿಬ್ಬಂದಿ ಕೆಲವೇ ಕ್ಷಣಗಳಲ್ಲಿ ಜೈಲಿಂದ ಹೊರಬರ್ತಾರೆ ಜಂಗ್ಲಿ ಅನ್ನೋ ಮಾಹಿತಿಗಳು ಈಗಾಗಲೇ ಲಭ್ಯವಾಗ್ತಾ ಇದೆ ನಿಮ್ಮ ಟಿವಿಫೈಗೆ ಜೈಲಿನ ಬಳಿ ವಿಜಿ ಆಪ್ತರು ಅಭಿಮಾನಿಗಳು ಜಮಾವಣೆಗೊಂಡಿದ್ದಾರೆ ಜೈಲಿಂದ ಕತ್ರಿಗುಪ್ಪಿ ನಿವಾಸಕ್ಕೆ ಜಯಮ್ಮನ ಮಗ ಆಗಮನ ಅಂದ್ರೆ ದುನಿಯಾ ವಿಜಿ ಆಗಮನ ಆಗತ್ತೆ ಅಪ್ಪನ ಸ್ವಾಗತಕ್ಕೆ ದುನಿಯಾ ಮಕ್ಕಳು ಕೂಡ ಕಾತುರದಿಂದ ಕಾಯ್ತಾ ಇದ್ದಾರೆ ಪತ್ನಿ ಸಮೇತ ಎಲ್ಲರೂ ಕೂಡ ಈಗ ಅವರ ಬರುವಿಕೆಗೆ ಎದುರು ನೋಡ್ತಾ ಇದ್ದಾರೆ ಅದೃಷ್ಟವಶಾತ್ ಜಮೀನು ಕೂಡ ಜಾಮೀನು ಕೂಡ ಅವರಿಗೆ ಲಭ್ಯ ಆಗಿದೆ ಷರತ್ತುಗಳ ಅನ್ವಯ ಈಗಾಗಲೇ ಜಾಮೀನು ಮಂಜೂರಾಗಿದೆ ಬೆಂಗಳೂರಿನ ಎಪ್ಪತ್ತನೇ ಸೆಷನ್ಸ್ ಕೋರ್ಟ್ ಈಗಾಗಲೇ ಜಾಮೀನನ್ನ ಮಂಜೂರು ಮಾಡಿದೆ ಕೆಲವೇ ಕ್ಷಣಗಳಿಂದ ಜೈಲಿಂದ ಜಂಗ್ಲಿ ಅರ್ಥಾತ್ ದುನಿಯಾವಿಜಿ ಹೊರ ಬರ್ತಾರೆ ಅನ್ನೋ ಒಂದು ಮಾಹಿತಿ ಲಭ್ಯವಾಗ್ತಾ ಇದೆ ಎಸ್ ವೀಕ್ಷಕರೇ ಜಿಮ್ ಟ್ರೈನರ್ ಮಾರುತಿ ಗೌಡ ಮೇಲೆ ನಡೆದಂತ ಹಲ್ಲೆ ಮತ್ತು ಅಪಹರಣ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ತೀವ್ರ ಸಂಕಷ್ಟವನ್ನು ಅನುಭವಿಸಿದ್ರು ದುನಿಯಾಭಜಿ ಮತ್ತು ಈ ಮುಂಚೆ ಕೂಡ ಸಾಕಷ್ಟು ಪ್ರಕರಣಗಳು ಕೂಡ ಅವರ ಮೇಲೆ ಇದ್ವು ಕೇಸ್ ಕೂಡ ದಾಖಲಾಗಿದ್ವು ಅನ್ನೋದನ್ನು ಗಮನಿಸಬಹುದು ಈ ಎಲ್ಲ ಪ್ರಕರಣಗಳ ಹಿನ್ನೆಲೆಯನ್ನು ಅರಿತು ಎಸ್ ವೀಕ್ಷಕರ ಈ ಎಲ್ಲ ಪ್ರಕರಣಗಳ ಹಿನ್ನೆಲೆಯನ್ನ ಅರಿತು ಅವರ ಮೇಲೆ ಯಾವ ರೀತಿಯಾದಂತಹ ಕೇಸ್ ಗಳು ದಾಖಲಾಗಬಹುದು ಮತ್ತು ಈ ಕೇಸ್ನ ತೀವ್ರತೆ ಎಷ್ಟಿದೆ ಅನ್ನುವ ಒಂದು ಕುತೂಹಲ ಕೂಡ ಸಹಜವಾಗಿ ಗರಿಗೆದರಿತ್ತು ಅವರ ಮೇಲೆ ರೌಡಿ ಶೀಟ್ ಓಪನ್ ಆಗುತ್ತಾ ಅನ್ನುವ ಅನುಮಾನ ಕೂಡ ವ್ಯಕ್ತವಾಗ್ತಾ ಇತ್ತು ಸಿ ಬಿ ಪೊಲೀಸರು ಆ ನಿಟ್ಟಿನಲ್ಲಿ ಸಿದ್ಧತೆಯನ್ನು ನಡೆಸಿದ್ರು ಅನ್ನೋ ಮಾಹಿತಿ ಕೂಡ ನಮ್ಗೆ ಈಗಾಗಲೇ ಲಭ್ಯವಾಗಿತ್ತು ತದನಂತರ ಪಾನಿಪುರಿ ಕಿಟ್ಟಿ ಮತ್ತು ದುನಿಯಾ ವಿಜಿ ಮತ್ತು ಪ್ರಸಾದ್ ಈ ಮೂರು ಹೆಸರುಗಳು ದೊಡ್ಡದಾಗಿ ಸದ್ದು ಮಾಡಿದ್ವು ಕಾರಣ ಏನು ಅಂತ ಹೇಳಿದ್ರೆ ಈ ಮೂವರೆಲ್ಲರೂ ಕೂಡ ಈ ಮುಂಚೆ ಆತ್ಮೀಯರಾಗಿದ್ದಂಥವ್ರೆ ಅವರ ವೈಯಕ್ತಿಕ ಸಮರ ಪ್ರತಿಷ್ಠೆಗೋಸ್ಕರ ಈ ರೀತಿಯಾದಂತಹ ನಕಾರಾತ್ಮಕ ಬೆಳವಣಿಗೆಗಳು ಅವರ ಜೀವನದಲ್ಲಿ ಜರುಗಿದಾವೆ ಅನ್ನೋದನ್ನು ಕೂಡ ನೋಡಬಹುದು ಅದರ ಇಂಪ್ಯಾಕ್ಟ್ ಎನ್ನುವಂತೆ ದುನಿಯಾ ವಿಜಯ್ ಅವರ ವೈಯಕ್ತಿಕ ಜೀವನದಲ್ಲೂ ಕೂಡ ಏರುಪೇರು ಉಂಟಾಗಿರೋದನ್ನು ನಾವು ಗಮನಿಸಬಹುದು ಈ ಪ್ರಕರಣ ದಾಖಲಾದ ನಂತರ ಅದಕ್ಕೆ ಸಾಕ್ಷಿ ಎನ್ನುವಂತೆ ದುನಿಯಾ ವಿಜಯ್ ಪತ್ನಿ ನಾಗರತ್ನ ಕೀರ್ತಿಗೌಡ ಅವರ ಮೇಲೆ ಕೂಡ ಆರೋಪ ಮಾಡಿದ್ರು ಮತ್ತು ಅವರ ಮೇಲೆ ಕೇಸ್ ದಾಖಲಾಗುವ ನಿಟ್ಟಿನಲ್ಲಿಯೂ ಕೂಡ ಅವರು ಶ್ರಮ ನಾವು ಈ ಸಂದರ್ಭದಲ್ಲಿ ಗಮನಿಸಬಹುದು ಕೀರ್ತಿ ಗೌಡ ಬಂದ ಮೇಲೆ ಇಷ್ಟೆಲ್ಲ ಅವಾಂತರಗಳಾಗ್ತಾ ಇದ್ದಾವೆ ಅನ್ನೋ ಮಾತುಗಳನ್ನ ದುನಿಯಾ ವಿಜಯ್ ಪತ್ನಿ ನಾಗರತ್ನ ಅವರು ಕೂಡ ಹೇಳಿದ್ದನ್ನು ನಾವು ಗಮನಿಸಬಹುದು ಹಾಗೆಯೇ ದುನಿಯಾ ವಿಜಯ್ ಕೂಡ ಒಂದು ಪತ್ರವನ್ನು ಬರೀತಾರೆ ವಾಟ್ಸಪ್ ಮೂಲಕ ಪೊಲೀಸರಿಗೆ ಮಾಹಿತಿನ ಕೊಡ್ತಾರೆ ಈಗಾಗಲೇ ನನ್ನ ಪತ್ನಿ ಕೀರ್ತಿ ಗೌಡ ಸಂಕಷ್ಟದಲ್ಲಿದ್ದಾರೆ ಆತ್ಮಹತ್ಯೆ ಮಾಡ್ಕೊಳ್ತೇನೆ ಅಂತ ಹೇಳ್ತಾ ಇದ್ದಾರೆ ಜೀವ ಬೆದರಿಕೆ ಇರುವ ಹಿನ್ನೆಲೆಯಲ್ಲಿ ಒಂದು ವೇಳೆ ಅವರು ಆತ್ಮಹತ್ಯೆ ಮಾಡಿಕೊಂಡ್ರೆ ಅದಕ್ಕೆ ಕಾರಣ ನಾಗರತ್ನ ಅನ್ನೋ ಹೆಸರನ್ನ ನಮೂದಿಸ್ತಾರೆ ದುನಿಯಾ ವಿಜಿ ತದನಂತರ ದುನಿಯಾ ವಿಜಿ ಜೈಲಿಂದ ಹೊರಗೆ ಬರಬೇಕು ಈ ಸಂಕಷ್ಟದಿಂದ ಪಾರಾಗಬೇಕು ಅನ್ನುವ ನಿಟ್ಟಿನಲ್ಲಿ ನಾಗರತ್ನ ಪಾನಿಪುರಿ ಕಿಟ್ಟಿ ಜೊತೆ ಸಂಭಾಷಣೆಯನ್ನ ನಡೆಸ್ತಾರೆ ಹೇಗಾದ್ರೂ ಕೇಸ್ ವಾಪಸ್ ತೆಗೆದುಕೊಳ್ಳುವ ನಿಟ್ಟಿನಲ್ಲಿ ಶ್ರಮಿಸ್ತಾರೆ ಅನ್ನೋ ಒಂದು ಮಾಹಿತಿ ಕೂಡ ನಮ್ಗೆ ಲಭ್ಯ ಆಗಿತ್ತು ಮತ್ತು ಮಾರುತಿ ಗೌಡ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆದ ಬಳಿಕ ಮಾಧ್ಯಮಗಳಿಗೆ ಯಾವುದೇ ರಿಯಾಕ್ಟ್ ಮಾಡೋಕೆ ಒಂದು ಮನಸ್ಸನ್ನ ಮಾಡೋದಿಲ್ಲ ತದನಂತರ ಯಾಕೆ ಕಾರಣವನ್ನು ಹುಡುಕಿ ಹೊರಟಾಗ ಅವರು ತುಂಬಾ ಆಯಾಸದಲ್ಲಿದ್ದಾರೆ ಇನ್ನೂ ಆರೋಗ್ಯದಿಂದ ಸಂಪೂರ್ಣವಾಗಿ ಚೇತರಿಸಿಕೊಂಡಿಲ್ಲ ಅವರ ಬಾಯಿಗೆ ಹೊಲಿಗೆಯನ್ನು ಕೂಡ ಹಾಕಲಾಗಿದೆ ಹೀಗಾಗಿ ಮಾತನಾಡಲಿಕ್ಕೆ ಕಷ್ಟ ಆಗತ್ತೆ ಅನ್ನೋ ಮಾತುಗಳನ್ನು ಕೂಡ ನಾವೆಲ್ಲ ನೋಡಿದೀವಿ ಮತ್ತೆ ಈಗ ಜಾಮೀನು ಮಂಜೂರಾಗಿದೆ ಈಗಾಗಲೇ ನ್ಯಾಯಾಧೀಶರು ಕೂಡ ನ್ಯಾಯಮೂರ್ತಿಗಳು ಒಂದು ಮಾತನ್ನ ಹೇಳಿದ್ದಾರೆ ನಾಯಕ ನಟರಾಗಿರೋದು ಕೇವಲ ಸಿನಿಮಾದಲ್ಲಿ ಮಾತ್ರ ಅಲ್ಲ ಅದರ ಆದರ್ಶಗಳನ್ನು ಕೂಡ ನಿಮ್ಮ ಜೀವನದಲ್ಲಿ ರೂಢಿಸಿಕೊಳ್ಳಬೇಕಾಗತ್ತೆ ಮಾಧ್ಯಮಗಳಿವೆ ಎಚ್ಚರಿಕೆಯಿಂದ ಇರಬೇಕಾಗತ್ತೆ ನೀವು ಹೇಗ್ ಬೇಕಾದ ಹಾಗೆ ನಡೆದುಕೊಂಡ್ರೆ ಸಮಾಜಕ್ಕೆ ಮಾರಕವಾಗುವ ನಿಟ್ಟಿನಲ್ಲಿ ಸಮಾಜದ ಸ್ವಾಸ್ಥ್ಯವನ್ನ ಹದಗೆಡುವ ನಿಟ್ಟಿನಲ್ಲಿ ನೀವು ನಡೆದುಕೊಳ್ಬಾರ್ದು ಅನ್ನೋ ಮಾತನ್ನ ಕೂಡ ಹೇಳಿದೆ ಮತ್ತು ಜಾಮೀನನ್ನ ಮಂಜೂರು ಮಾಡುವ ನಿಟ್ಟಿನಲ್ಲಿ ಕೆಲವೊಂದು ಷರತ್ತುಗಳನ್ನು ಕೂಡ ವಿಧಿಸಲಾಗಿದೆ ಒಂದು ಲಕ್ಷ ರೂಪಾಯಿ ಬೌಂಡ್ ಮತ್ತು ಇಬ್ಬರ ಶ್ಯೂರಿಟಿ ಮೇರೆಗೆ ಈಗಾಗಲೇ ಜಾಮೀನು ಮಂಜೂರು ಮಾಡಲಾಗಿದೆ ಮತ್ತು ಕೆಲವೊಂದು ತಾಕೀತನ್ನು ಕೂಡ ಬೆಂಗಳೂರಿನ ಎಪ್ಪತ್ತನೇ ಸೆಷನ್ಸ್ ಕೋರ್ಟ್ ಮಾಡಿದೆ ಅದೇನು ಅಂತ ಹೇಳಿದ್ರೆ ಸಾಕ್ಷ್ಯ ನಾಶಪಡಿಸಬಾರದು ಮತ್ತು ಸಾಕ್ಷಿಗಳಿಗೆ ಜೀವ ಬೆದರಿಕೆ ಹಾಕಬಾರದು ಅನ್ನುವ ಷರತ್ತನ್ನು ಕೂಡ ಈಗಾಗಲೇ ವಿಧಿಸಿದೆ ಆ ಎಲ್ಲ ಷರತ್ತುಗಳ ಅನ್ವಯ ಈಗ ಅವರಿಗೆ ಜಾಮೀನು ಮಂಜೂರಾಗಿದೆ ಆ ಪ್ರಕ್ರಿಯೆ ಕೂಡ ಜಾಮೀನು ಪ್ರಕ್ರಿಯೆ ಕೂಡ ಈಗ ಮುಗಿದಿದೆ ಅನ್ನೋ ಒಂದು ಮಾಹಿತಿ ಕೂಡ ನಮಗೆ ಲಭ್ಯ ಆಗ್ತಾ ಇದೆ ಹೀಗಾಗಿ ಇನ್ನೂ ಕೆಲವೇ ಕ್ಷಣಗಳಲ್ಲಿ ದುನಿಯಾ ವಿಜಿ ಬಿಡುಗಡೆ ಸಾಧ್ಯತೆ ಬಹುತೇಕ ಖಚಿತವಾಗಿದೆ ಪರಪ್ಪನ ಅಗ್ರಹಾರ ಜೈಲಿನಿಂದ ಅವರು ಇವತ್ತೇ ಹೊರ ಬರುತ್ತಾರೆ ಅನ್ನುವ ನಿರೀಕ್ಷೆ ಕೂಡ ಎಲ್ಲರಲ್ಲೂ ಮನೆ ಮಾಡಿದೆ ಹೆಚ್ಚಿನದಾಗಿ ಅವರ ಅಭಿಮಾನಿಗಳು ಮತ್ತು ಅವರ ಕುಟುಂಬದವರು ದುನಿಯಾ ವಿಜಯ್ ಪತ್ನಿ ಮತ್ತು ಮಕ್ಕಳು ಎಲ್ಲರೂ ಕೂಡ ಕಾತರದಿಂದ ಕಾಯ್ತಾ ಇದ್ದಾರೆ ದುನಿಯಾ ವಿಜಯ್ ಬಿಡುಗಡೆಗೋಸ್ಕರ ಮತ್ತು ಅವರ ಅಭಿಮಾನಿಗಳು ಈ ಮುಂಚೆ ಕೂಡ ಹೇಳ್ತಾ ಇರೋದನ್ನ ಗಮನಿಸಿದ್ರಿ ದುನಿಯಾ ವಿಜಯ್ ಕರಿ ಚಿರತೆ ಯಾವತ್ತಿನ ನಿಯತ್ತಿನ ಚಿರತೆ ತಪ್ಪು ಮಾಡಿದ್ರಷ್ಟೇ ಹೇಗಿರುತ್ತೆ ಏಕಾಏಕಿ ಆ ಸಣ್ಣ ಮಗುವಿನ ಮೇಲೆ ಎಲ್ಲ ಕೈ ಮಾಡಲ್ಲ ಅಂದ್ರೆ ಮಾರುತಿ ಗೌಡನ ಮೇಲೆ ಹಲ್ಲೆ ಮಾಡುವಷ್ಟು ಕೀಳು ಮಟ್ಟಕ್ಕಿರಲ್ಲ ಅನ್ನೋ ಅಭಿಮಾನಿಗಳ ಮಾತುಗಳನ್ನು ಕೂಡ ನಾವು ಈ ಸಂದರ್ಭದಲ್ಲಿ ಗಮನಿಸಬಹುದಾಗಿದೆ ಬನ್ನಿ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ನೀಡ್ತಾರೆ ನಮ್ಮ ಪ್ರತಿನಿಧಿ ಹರೀಶ್ ಹರೀಶ್ ದುನಿಯಾ ವಿಜಯ್ ಜಾಮೀನು ಪ್ರತಿ ಈಗಾಗ್ಲೆ ಪರಪ್ಪನ ಅಗ್ರಹಾರಕ್ಕೆ ತಲುಪಿದೆಯಾ ಬಿಡುಗಡೆ ಪ್ರಕ್ರಿಯೆ ಯಾವ ರೀತಿ ಮುಗ್ದಿದೆ ಮತ್ತು ದುನಿಯಾ ವಿಜಯ್ ಎಷ್ಟೊತ್ತಿಗೆ ಜೈಲಿನಿಂದ ಹೊರಗಡೆ ಬರ್ತಾರೆ ಅನ್ನೋ ಒಂದು ಮಾಹಿತಿ ಏನಾದ್ರೂ ಲಭ್ಯವಾಗಿದೆಯಾ ಸುಳಿವು ಸಿಗ್ತಾ ಇದೆಯಾ ಏನಿದೆ ಡೀಟೇಲ್ಸ್ ಹರೀಶ್ ಆ ಏನೊಂದು ಏನೊಂದು ವಿಜಯ ಟೀಮ್ ವಿಜಯ ಅಂಡ್ ಗ್ಯಾಂಗ್ ಏನಿದೆ ಜಾಮೀನ ಪ್ರತಿ ಕೂಡ ಒಂದು ಲಭ್ಯ ಆಗಿರ್ತಕ್ಕಂಥ ಈಗಾಗಲೇ ಒಂದು ಪ್ರೊಸೀಜರ್ ಕೂಡ ಒಂದು ಪ್ರೊಸೆಸ್ ಕೂಡ ನಡೆಯುತ್ತಿರ್ತಕ್ಕಂಥದ್ದು ಈಗಾಗಲೇ ಇನ್ನೊಂದು ಹದಿನೈದು ನಿಮಿಷಗಳ ಕಾಲ ಒಂದು ಹೊರಬರೂ ಕೂಡ ಒಂದು ಸಾಧ್ಯತೆಗಳಾಗಿರ್ತಕ್ಕಂಥ ಈಗಾಗಲೇ ಏನೊಂದು ಜೈಲಿನ ಅಧಿಕಾರಿ ಅಧಿಕಾರಿಗಳು ಕೂಡ ಒಂದು ಪರಿಶೀಲನಾ ಮಾಹಿತಿ ಪರಿಶೀಲನೆ ಮಾಡುತ್ತಿರುವ ಒಂದು ಮಾಹಿತಿ ಕೂಡ ಲಭ್ಯ ಆಗಿರ್ತಕ್ಕಂಥ ಸಾಕಷ್ಟು ಪರಿಶೀಲನಾ ಮಾಹಿತಿ ಕೂಡ ಅದರಲ್ಲಿ ಕೆಲವೊಂದು ಪ್ರೊಸೀಜರ್ ಆಸೀಜರ್ಗಳ ಮೂಲಕ ಒಂದು ಮಾಡಿ ಆಚೆಗೆ ಬರುವಂತ ಸಾಧ್ಯತೆ ಕೇಂದ್ರ ಕೂಡ ಬಿಗಿ ಬಂದೋಬಸ್ತ್ ಸಹ ಮಾಡಿರ್ತಕ್ಕಂಥದ್ದು ಯಾವುದೇ ರೀತಿಯ ಒಂದು ಒಂದು ಕಠಿಣ ಒಂದು ಕ್ರಮ ಕೈಗೊಳ್ಳಕ್ಕೆ ಒಂದು ಮುಂದಾಗಿರ್ತಕ್ಕಂಥದ್ದು ರಘು ಸೂರ್ಯ ಈಗ ಅಂದಾಜು ಎಷ್ಟೊತ್ತಿಗೆ ರಿಲೀಸ್ ಆಗ್ತಾರೆ ಮತ್ತು ಪ್ರಕ್ರಿಯೆ ಏನಿರುತ್ತೆ ಅನ್ನೋದನ್ನ ವಿವರವಾಗಿ ಸ್ವಲ್ಪ ನಮ್ಮ ವೀಕ್ಷಕರಿಗೆ ಹರೀಶ್ ಹಾ ರಜೇಶ್ ಆಗೋಸ್ ಈಗಾಗಲೇ ಏನೊಂದು ಕೇಂದ್ರ ಕಾರಾಗೃಹದಲ್ಲಿ ಒಂದು ಏನು ಆದೇಶ ಪ್ರತಿ ಇದೆ ಒಂದು ಜಾಮೀನ ಅರ್ಜಿ ಇಲ್ಲಿಗೆ ಕೇಂದ್ರ ಕಾರಕೃತ ಒಬ್ಬ ಅಮೀನ್ ಅಂತ ಏನಿರ್ತಾನೆ ಆ ಅಮೀನು ಒಂದು ಲೆಟರ್ ಅನ್ನ ತರ್ತಾನೆ ಆ ಲೆಟರ್ ತಂತ ಸಂದರ್ಭಗಳಲ್ಲಿ ಈ ಕೇಂದ್ರ ಕಾರಗೃಹ ಅಧೀಕ್ಷರ ಅಧೀಕ್ಷಕರ ಏನಿದ್ದಾರೆ ಆ ಅಧೀಕ್ಷರ ಅಧೀಕ್ಷಕರಿಗೆ ಆ ಲೆಟರ್ ಅನ್ನ ಕೊಟ್ಟು ಅದ ಅಲ್ಲಿರ್ತಕ್ಕಂತ ನಿಯಮ ನಿಯಮಗಳು ಮತ್ತೆ ಪಾಲಿ ಏನು ನಿಯಮಗಳು ಮತ್ತೆ ಸೂಚನೆಗಳು ಏನಿದಾವೆ ಆ ಸೂಚನೆಗಳ ಪ್ರಕಾರ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷಗಳ ಕಾಲ ಒಂದು ಪರಿಶೀಲನೆ ಸಹ ಮಾಡಿರ್ತಕ್ಕಂಥದ್ದು ಆ ಒಂದು ಪರಿಶೀಲನೆ ನಂತರ ಏನೊಂದು ಆ ದುನಿಯ ವಿಷಯವರು ಕೂಡ ಒಂದು ಹೊರಬರುವಂತ ಸಾಧ್ಯತೆ ಕೂಡ ಹೆಚ್ಚಾಗಿರುತ್ತೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಇಂದ ಹತ್ತರಿಂದ ಹದಿನೈದು ನಿಮಿಷಗಳ ಕಾಲ ಒಂದು ಆಚೆ ಇರುವಂತಹ ಮಾಹಿತಿ ಕೂಡ ಲಭ್ಯ ಆಗಿರ್ತಕ್ಕಂಥ ರಾಘವ ಸರಿ